ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ ಭಿಕ್ಷುಕ ಅಲ್ಲ, ಒಡೆ ಮಹೇಶ್ವರ. ಭೂಮಿಯನ್ನೇ ಒಡೆ ಮಾಡ್ಕೊಂಡು ಎಣ್ಣೆಲಿ ಕರಿಯೋ ಬಾಬಾ. ಬಿಸ್ಕೆಟ್ ಬೇಕಾ? ಕ್ಯಾಚ್ ಛಿ, ನಾಯಿ ಬಿಸ್ಕತ್ ಕ್ಯಾಚ್. ಇದು ಕಾಸ್ಟ್ಲಿ ಬಿಸ್ಕತ್ ಕಣೋ. ಹೂ ಕಣೆ, ಇದ್ರಲ್ಲಿ ಬರೀ ಗೋಡಂಬಿನೇ ಇರುತ್ತೆ. ಈ ಒಡೆ ಬಾಬನ ಶಕ್ತಿ ನಿನಗಿನ್ನೂ ಗೊತ್ತಿಲ್ಲ ಮೂರ್ಖ. ಕ್ಷಮಿಸಬೇಕು ಬಾಬಾಗಳೇ, ನೀವು ಬಾಬಾಗಳು ಅಂತ ಈ ಮೂಲ್ಕಳಿಗೆ ಗೊತ್ತೇ ಇಲ್ಲ. ಬಾಬಾಡ ಪುರುಷರೆಲ್ಲ ಹೀಗೆ ಇರೋದು, ಯಾವುದೋ ಲೋಕದಲ್ಲಿ ಇರ್ತಾಳೆ. ಅವನ ಶಕ್ತಿ ಏನು ಅಂತ ನಿನಗೇನೇ ಗೊತ್ತು? ಚಂಪಾ, ಭಿಕ್ಷೆ ತಗೊಂಡ್ ಬಾಲೆ. ಇಲ್ಲ ಇಲ್ಲ, ನಾನ್ ಭಿಕ್ಷೆ ಹಾಕಲ್ಲ. ಯಾಕೆ? ಅವ್ರು ನೋಡಿದ್ರೆ ಒಳ್ಳೆ ರಾವಣನ್ ತರ ಇದ್ದಾರೆ. ಭಿಕ್ಷೆ ಹಾಕುವಾಗ ಗೆರೆ ದಾಟ್ ಬಾ ಅಂತಾರೆ. ನನ್ ಗೆರೆ ದಾಟಿ ಭಿಕ್ಷೆ ಹಾಕಕ್ಕೆ ಅಂತ ಹೋದಾಗ ಅಕಟ ಕಟ ಸಿಕ್ಕಿ ಬಿದ್ದೆ ಸೀತಾ ಅಂತ ಹೇಳ್ತಾರೆ. ನಾನು ಭಿಕ್ಷಿಕ ಅಲ್ಲ, ರಾವಣ ಅಂತ ಹೇಳಿ ನನ್ನ ಹೊತ್ಕೊಂಡು ಪುಷ್ಪಕ ವಿಮಾನದಲ್ಲಿ ಹಾಸ್ಕೊಂಡು ಹೊರಟೋದ್ರೆ ಚಂಪಾ ನೀನೀಗ ಭಿಕ್ಷೆ ಹಾಕ್ಲಿಲ್ಲ ಅಂದ್ರೆ ಶಾಪ ಕೊಟ್ಬಿಡ್ತಾಳೆ. ನಿಮ್ ಸೊಂತ ಹೇಳಕ್ ಹೋಗ್ರೆ. ಚಂಪಾ, ನೀನ್ ಮಾಡಲ್ಲ ಅನ್ನೋದ್ ಕೆಲ್ಸನ ನಾನ್ ಮಾಡ್ಬೇಕೇನೆ? ನಾನ್ ಮಾಡಲ್ಲ ಅತ್ತೆ. ಬೆಗ್ಗರ್ಗೆ ನೀವೇ ಭಿಕ್ಷೆ ಹಾಕಿ. ಹಾಕ್ತೀನಪ್ಪ, ನೀವ್ ಯಾಕೆ ಹಾಕ್ತಿಯ? ನಾನೇ ಹಾಕ್ತೀನಿ. ಹುಲುಗಳೆ ಸ್ವಲ್ಪ ತಾಳಿ. ಮಾತೆ ಸತ್ಕುಲ ಪ್ರಸೂತೆ, ತಗೋ ಇದು ಒಡೆ ಮಹೇಶ್ವರನ ಪ್ರಸಾದ. ನಿನಗೊಂದು ಒಡೆ, ಇನ್ನಾರಿಗೂ ಕೊಡೆ. ನನಗೆ ಒಡೆ, ನಂಬಿಕೆ ಇದ್ದವರಿಗೆ ಮಾತ್ರ ಪ್ರಸಾದ. ಬಾಬಾಗಳೇ, ನಂಗೀಗ ನಂಬಿಕೆ ಬರ್ತಾ ಇದೆ. ತಗೋ ನಿಂಗೊಂದು ಒಡೆ. ಏನಿದು ಒಡೆ, ಇಷ್ಟೊಂದು ಅಳಸೋಗಿದೆ? ಬಾಬಾಗಳೇ, ಎಲ್ಲಿ ಯಾವತ್ ಮಾಡಿದ್ವಿ ಒಡೆನ? ಕೈಲಾಸದಲ್ಲಿ ಮಾಡಿದ್ದು. ಪ್ರಸಾದ ಅಂತ ತಿಂದ್ರೆ ಅಮೃತ, ಇಲ್ಲ ಅಂದ್ರೆ ಮೃತ. ಕೊಟ್ಟಿದ್ದನ್ ತೆಪ್ಪಗ ತಿನ್ಬೇಕು, ಇಲ್ಲ ಅಂದ್ರೆ ಏನು? ಶಿವ ತಾಂಡವ ನೃತ್ಯ ಮಾಡ್ಬಿಡ್ತೀಯೋ? ಮೈ ಗಾಡ್, ಸಿಕ್ಕಪಟ್ಟೆ ಬ್ಯಾಡ್ ಅನ್ಸುತ್ತೆ. ನಿಲ್ತಯ್ಯ, ನಿನ್ನ ನೃತ್ಯನ ಒಡೆ ಉದುರೋಗ್ಬಿಟ್ರೆ ಕಷ್ಟ. ಸಾಕ್ಷಾತ್ ಶಿವ, ಈಶ್ವಲ, ಪರಮೇಶ್ವಲ. ಮಾತೆ ಸತ್ಕುಲ ಪ್ರಸೂತೆ, ಇದು ಅಂತಿಂತ ಒಡೆ ಅಲ್ಲ, ಮಹಾಪ್ರಸಾದ. ಇದನ್ನ ಭಕ್ತಿಯಿಂದ ಕಣ್ಗೊತ್ಕೊಂಡು ತಿನ್ನು, ಈಶ್ವರನ ಧ್ಯಾನ ಮಾಡು. ನಿನಗೆ ಅದ್ಭುತವಾದ ಶಕ್ತಿ ಬರುತ್ತೆ, ಇಡೀ ಪ್ರಪಂಚವೇ ನಿನ್ನ ವಶವಾಗತ್ತೆ. ಅಮ್ಮ, ನಂಗೆ ಯಾಕೋ ಈ ಒಡೆ ಬೇಡ ಅನ್ನಿಸ್ತಿದೆ. ಇದನ್ನು ನೀನೇ ತಿನ್ಕೊಂಬಿಡು. ಪ್ರಸಾದ ಎಲ್ಲಾದ್ರೂ ಬೇಡ ಅಂತಾಳೇನೆ? ಒಡೆ ಕೊಡೆ, ನಾನೇ ತಿಂತೀನಿ. ಅತ್ತೆ, ಡೋಂಟ್ ಈಟ್ ಒಡೆ, ಥ್ರೋ ಇಟ್ ಔಟ್. ಏನಮ್ಮ ಇದು, ಮನೆ ಬಾಗಿಲಿಗೆ ಬಾಬಾ ಬಂದು ಪ್ರಸಾದ ಕೊಟ್ಟಿರೋದನ್ನ ಬೇಡ ಅಂತಲ್ಲ ಏನಮ್ಮ? ಅತ್ತೆ, ಇದು ತುಂಬಾ ಓಲ್ಡ್ ಒಡೆ, ತುಂಬಾ ವಾಸನೆ ಬರ್ತಾ ಇದೆ. ಪ್ರಸಾದನ ಭಕ್ತಿಯಿಂದ ತಿಂದ್ರೆ ಏನೂ ಆಗಲ್ಲಮ್ಮ. ಜೈ ಒಡೆ ಮಹೇಶ್ವರ. ಏನ್ ಬೇಕಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗಿ. ಒಡೆ ಮಹೇಶ್ವರ, ಒಡೆ ಮಹೇಶ್ವರ, ಒಡೆ ಮಹೇಶ್ವರ. ನಟವರ ಗಂಗಾಧರ, ನಟವರ ಗಂಗಾಧರ, ಉಮಾಶಂಕರ ನೀಲೀಲ ವಿನೋದ ವಿಹಾರ. ನಟವರ ಗಂಗಾಧರ, ಮುಚ್ಚ ಬಾಯ ವಿವೇಕಿ. ನಾನು ಪ್ರಸಾದ ತಿಂದ ಮೀರಿ
ಸಮಾನ ಶಕ್ತಿ ಬಂದಿದೆ. ಈಗ ನಾನೇ ಪರಮೇಶ್ವರ. ಓ ಮೈ ಗಾಡ್, ನೀವು ಗಾಡ? ಹೌದು, ನಾನು ಗಾಡ್, ನೀನು ಅದಲ್ಲ ಉಲ್ಟ. ಉಲ್ಟಾ ಮೀನ್ಸ್ ವಾಟ್? ಗಾಡ್ ನ ಉಲ್ಟಾ ಹಾಕಿದ್ರೆ ಡಾಗ್ ಆಗುತ್ತೆ. ಸ್ಟಾಪ್ ದಿಸ್ ನಾನ್ಸೆನ್ಸ್. ನೀವೇ ಗಾಡ್ ಅಂತ ಪ್ರೂವ್ ಮಾಡಿ ತೋರಿಸಿ ನೋಡೋಣ. ಇಲ್ಲಿಗೇನು ಬೇಕು ಹೇಳು. ನಂಗೆ 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 ಫ್ರೂಟ್ಸ್ ಬೇಕು. ನನಗೆ ಚಕ್ಲಿ ಕೊಡ್ಬಳಬೇಕು. ಜೈ ವಡೆ ಮಹೇಶ್ವರ. ಇವನು ಕೇಳಿದ್ದು ಬಳಲಿ. ಹಲೋ, ಜಾಜಿ ಜಂಬಲ್ ದಿನ ಸ್ಪೀಕಿಂಗ್. ಓ ಮೈ ಗಾಡ್, ಈ ವಿಷಯ ನಿಮ್ಗೂ ಗೊತ್ತಾಗುತ್ತಾ? ಹೌದ್ ಹೌದು, ನಮ್ಮ ಅತ್ತೆ ಮೈ ಮೇಲೆ ಗಾಡ್ ಬಂದ್ಬಿಟ್ಟಿದೆ. ವಡೆ ಮಹೇಶ್ವರ ವಡೆ ಅಂದ್ರೆ ಉದ್ದಿನ ವಡೆ. ಯಾರೋ ಬಾಬಾ ನಮ್ಮ ಮನೆಗೆ ಬಂದ್ರು, ನಮ್ಮ ಅತ್ತೆಗೆ ಪ್ರಸಾದ ಕೊಟ್ರು. ನಮ್ಮ ಅತ್ತೆ ಆ ಪ್ರಸಾದ ತಿಂದ ಮೇಲೆ ನನ್ನ ಮೈ ಮೇಲೆ ಗಾಡ್ ಬಂದಿದೆ ಅಂತ ಎಲ್ಲಾ ಕಡೆ ಹೇಳ್ಕೊಂಡು ತಿರ್ಗಾಡ್ತಾ ಇದಾರೆ. ಆಕ್ಚುಲಿ ನನ್ಗಿನ್ನು ಪೂರ್ತಿ ನಂಬಿಕೆ ಬಂದಿಲ್ಲ. ಇನ್ನೊಂದ್ಸಲ ಚೆಕ್ ಮಾಡ್ಬಿಟ್ಟು ಹೇಳ. ಓಕೆ ಓಕೆ. ಶಿವ ಗಾಡ್. ಪಲ್ಲು, ಕಮ್ ಹಿಯರ್. ಏನಕ್ಕೆ ಪಲ್ಲು? ನಿಮ್ಮಮ್ಮನ ಮೈ ಮೇಲೆ ನಿಜವಾಗ್ಲೂ ಗಾಡ್ ಬಂದಿದ್ಯೇನೆ? ನೀವೇ ನೋಡಿದ್ರಲ್ಲ, ಹಣ್ಣು ಹಂಪಲು ತರಿಸ್ಕೊಟ್ರು, ಚಕ್ಲಿ ಕೊಡ್ಬಳೆ ತರಿಸ್ಕೊಟ್ರು. ಅಷ್ಟು ತರಿಸ್ಕೊಟ್ರೆ ಸಾಕ? ಹಬ್ಬಕ್ಕೆ ಸೀರೆ ಬೇಕು ಅಂತ ಕೇಳು, ತರಿಸ್ಕೊಟ್ರೆ ನಿಮ್ಮಮ್ಮ ಗಾಡ್, ಇಲ್ಲ ಅಂದ್ರೆ ಡಾಗ್. ಸೀರೆನ ಅಮ್ಮ ಅದನ್ನ ಎಲ್ಲಿಂದ ತರಿಸ್ಕೊಡ್ತಾರೆ? ನಿಮ್ಮಮ್ಮ ಗಾಡೇ ಆಗಿದ್ರೆ ತರಿಸ್ಕೊಟ್ಟೆ ಕೊಡ್ತಾರೆ ಕೇಳೆ. ಅಮ್ಮಾಜಿ, ಒಡೆ ಅಮ್ಮಾಜಿ. ಏನು ಮಗಳೇ? ಅಮ್ಮ, ನಿನಗೆ ಬಡೆ ಮಹೇಶ್ವರನೇ ಮುಖ್ಯವಾದ ದೇವ್ರಲ್ವಾ? ಅನುಮಾನನೇ ಇಲ್ಲ. ಹಾಗಾದ್ರೆ ನೀನ್ ಬಡೆ ಮಹೇಶ್ವರಂಗ್ ಹೇಳಿ ನಂಗೊಂದು ಸೀರೆ ತರ್ಸ್ಕೊಡ್ತೀಯ? ನನ್ನ ಮಹೇಶ್ವರ ಸೀರೆ ಕೊಡಲ್ಲಮ್ಮ. ಯಾಕೆ ಕೊಡಲ್ಲ? ಮಹೇಶ್ವರ ಅಂದ್ರೆ ಅರ್ಧನಾರೀಶ್ವರ. ಒನ್ ಹಾಫ್ ಮೆನ್ನು, ಇನ್ನೊಂದು ಹಾಫ್ ಫುಲ್ ಮೆನ್ನು. ನನಗೆ ಸೀರೆ ಬೇಕೇ ಬೇಕು. ನನ್ನ ಶಕ್ತಿನ ಪರೀಕ್ಷೆ ಮಾಡ್ತಾ ಇದ್ದೀರಾ? ಇಲ್ಲಲಿ. ಜೈ ಒಡೆ ಮಹೇಶ್ವರ. ಸೀರೆ ಬರಲಿ. ನಿನಗೆ ಯಾವ ಸೀರೆ ಬೇಕು ತಮ್ಮ? ನನಗಿದೆ ಸೀರೆ ಇರ್ಲಿ. ನೋಡಣ, ನಮ್ಮ ಅತ್ತೆ ಬಗ್ಗೆ ಏನೇನೋ ಮಾತಾಡ್ತಿದ್ರೆ ಇದಕ್ಕೆ ಏನ್ ಹೇಳ್ತೀರಾ? ಅತ್ತೆ, ನಿಮ್ಗೆ ಇಷ್ಟೊಂದು ಶಕ್ತಿ ಇರುತ್ತೆ ಅಂತ ನನಗ್ ಗೊತ್ತೇ ಇರ್ಲಿಲ್ಲ. ಪದ್ದು ಪದ್ದು ಕಮಿಯರ್. ಏನ್ ಜಾಜಿ ಅವರೇ, ಮಸಾಲ ದೋಸೆ ದುಡ್ಡು ಕೊಡ್ತೀರಾ? ಪದ್ದು, ವಾಟ್ ಇಸ್ ದಿಸ್? ಚಿನ್ನದ ಗಣಿನ ಇಲ್ಲಿ ಇರ್ಬೇಕಾದ್ರೆ ನೀನ್ ಯಾಕೋ ಜುಜ್ವಿ 200 ರೂಪಾಯಿ ಕೇಳ್ತೀಯಾ? ಕೇಳೋ ಹಾಗಿದ್ರೆ ಪ್ಯಾಂಟ್ ಶರ್ಟ್ ಕೇಳು. ನನ್ ಸೈಜಿನ ಪ್ಯಾಂಟ್ ಶರ್ಟ್ ಸಿಗ್ಬೇಕಲ್ಲ. ಈ ತರ ಪಲ್ಲುಗೆ ಸೀರೆ ತರ್ಸ್ಕೊಟ್ಟಿದಾರ ಕೇಳು. ಸೀರೆ ಯಾರ್ ಬೇಕಾದ್ರು ಉಟ್ಕೋಬಹುದು, ಆದ್ರೆ ಪ್ಯಾಂಟ್ ಶರ್ಟ್ ಮಾತ್ರ ಕರೆಕ್ಟ್ ಸೈಜಿಂದ ಸಿಗ್ಬೇಕು. ಬೇರೆ ಏನಾದ್ರು ಕೇಳೋ. ಅವನ ಯೋಗ್ಯತೆಗೆ ತಕ್ಕಂಥದ್ದನ್ನ ನಾನೇ ಕೊಡ್ತೀನಿ. ಜೈ ಒಡೆ ಮಹೇಶ್ವರ. ಪಲ್ಲು ಮಾತ್ರ ಸೀರೆ ನನಗೆ ಖರ್ಚಿ ಬಾ. ನಿನಗೆ ದೇವನಲ್ಲಿ ಭಕ್ತಿ ಇಲ್ಲ, ನನ್ನನ್ನೇ ಆಡ್ಕೊತಾ ಇದ್ದೆ. ನಿನ್ನ ಸೈಜಿಗೆ ತಕ್ಕಂತಹ ಬಟ್ಟೆ ಸಿಗುತ್ತಾ ಅಂತ ಕೇಳ್ತೀಯಲ್ಲ ಬ್ರಹ್ಮ, ನಿನ್ನ ಸೈಜಿಗೆ ತಕ್ಕಂತಹ ಬಟ್ಟೆ ಸಿಗದೇ ಇರೋ ಥರ ನಿನ್ನ ಸೃಷ್ಟಿ ಮಾಡಿ ಕಳಿಸ್ತೀನೇನು ರಾಜ್ಯಾಗಲಿನ ಜನ್ಮಕ್ಕೆ. ಚಿಚಿ, ತಗೋ ಕರ್ಚಿಪಲ್ಲಿ, ನಿನ್ ಮುಖ ಒಲಿಸ್ಕೋ. ಅಯ್ಯೋ ಅಣ್ಣ, ಮೊದ್ಲೇ ಜನ ಮರಗಳಿಲ್ಲ ಮರಗಳಿಲ್ಲ ಅಂತ ಒದ್ದಾಡ್ತಾ ಇದಾರೆ. ಚೆನ್ನಾಗಿರೋ ಮರ, ನೀ ಆ ಕಣ್ಣ ಕೆಡುತ್ತಾ ಇದ್ಯಾ? ಕುಂಡೆ, ಯಾರಿಂದ ಕುಂಡೆ ಎದ್ದಿದ್ದು? ಶಕ್ತಿ ಇತ್ತು ಅಂತ ನನಗೆ ಗೊತ್ತಿರ್ಲಿಲ್ಲ ಅಣ್ಣ. ಯಾವ ಕಣ್ಣ ನಕ್ಷತ್ರಗಳು ಕಣ್ತಂಗ್ ಹೊಡೆದೆ? ನನ್ನ ಹೆಸರು ಪದ್ದು ಪದ್ಮನಾಭ ಅಂತ. ಯಾರ ಪೈಕಿ? ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡಿದನಲ್ಲ, ಎಡಗೈ ಬಲಗೈ ಪಾಂಡುರಂಗ ಗಂಡುಗಲಿ, ಅವನು ನನ್ನ ಕಸಿನ್. ಮದುವೆ ಆಗಿದ್ಯಾ? ಅಯ್ಯೋ, ಮದುವೆ ಹಾಳಾಗೋಗ್ಲಿ, ಮುಂಜಿ ಕೂಡ ಆಗಿಲ್ಲ ಅಣ್ಣ. ಮದುವೆ ಮಾಡಿಸ್ತೀನಿ, ಮಸಾಜ್ ಮಾಡು. 500 ರೂಪಾಯಿ ಆಗ್ಬೋದು. ಮಸಾಜ್ ಮಾಡಾಯ್ತು. ಚೆನ್ನಾಗಿ ಮಸಾಜ್ ಮಾಡಿದೆ, ಬೇಗ ಮದುವೆ ಆಗ್ತವ. 500 ರೂಪಾಯಿ ಹೌದಲ್ವಾ?
ಕೊಡು. ನಾನೇ ಕಡೆ ಕೊಡ್ಬೇಕು ಮಸಾಜ್ ಮಾಡಿದಕ್ಕೆ, ನೀವ್ ನನ್ಗೆ 500 ರೂಪಾಯಿ ಕೊಡ್ಬೇಕು. ನೀನ್ ನನಗೆ ಮಸಾಜ್ ಮಾಡಿದಕ್ಕೆ ನೀನೇ ನನ್ಗೆ 500 ರೂಪಾಯಿ ಕೊಡ್ಬೇಕು. ನಾನೇ ಕೊಡ್ಬೇಕಣ್ಣ. ನನಗೆ ಮಸಾಜ್ ಮಾಡಿದಕ್ಕೆ ನಿನ್ಗೆ ಮಜಾ ಸಿಗ್ಲಿಲ್ವಾ? ನನಗೇನ್ ಮಜಾ ಸಿಗ್ಲಿಲ್ಲ, ಬರೀ ಮೈ ಕೈ ನೋಡ್ತಾ ಇದೆ ಅಷ್ಟೇ. ಬಾಯಿ, ಎಷ್ಟೋ ಜನ ಹೆಣ್ಮಕ್ಳು ಈ ಬಾಡಿನ ಮಸಾಜ್ ಮಾಡ್ಬೇಕು ಅಂತ ಕಾಯ್ತಾ ಇದ್ದಾರೆ. ಅವ್ರನ್ನೆಲ್ಲ ಬಿಟ್ಟು ನಿನ್ ಕೈಲಿ ಮಸಾಜ್ ಮಾಡ್ತೀನಿ ಅಂದ್ರೆ ನೀನೇ ನನಗೆ 500 ರೂಪಾಯಿ ಕೊಡ್ಬೇಕು. ದಾರಿಲಿ ಒಬ್ಬ ಪೈಲ್ವಾನ ಸಿಕ್ಕಿದ್ದ. ಪದ್ದು, ಇಂಥದಕ್ಕೆಲ್ಲ ಯಾಕೆ ಇಂಟರ್ಫಿಯರ್ ಆಗ್ತಾ? ಮನೆಯಲ್ಲೇ ಸುಮ್ನೆ ಕುಂತ್ಕೊಂಡು ತಿನ್ಕೊಂಡು ಇರಕ್ಕಾಗಲ್ಲ. ಏನೋ ಒಂದ್ ಎರಡ್ ಕಾಸು ಸಂಪಾದಿಸೋಣ ಅಂತ ಹೋದೆ, ನನಗೆ ಸರಿಯಾಗಿ ತದಕ್ ಕಳ್ಸಿಲ್ಲ. ಮಸಾಜ್ ಮಾಡಿದ ತಪ್ಪಿಗೆ ಜಾಜಿ ಅವ್ರೆ, ಇವನೇ ಆ ಪೈಲ್ವಾನ, ಬೇಗ ಪೊಲೀಸರು ಫೋನ್ ಮಾಡಿ. ಯಾರಾದ್ರೂ ಪೊಲೀಸ್ಗೆ ಫೋನ್ ಮಾಡಿದ್ರೆ ಒಬ್ಬೊಬ್ರನ್ನ ಕತ್ತರಿಸಿ ಹಾಕ್ಬಿಡ್ತೀನಿ. ಮರ್ಯಾದಿಗೆ ಅವನ ನನ್ನ ಜೊತೆ ಕಳ್ಸ್ಕೊಡಿ, ಅವನ್ ಮೈಯಲ್ಲಿರೋ ಪಾರ್ಸಲ್ ಹಂಗೆ ಬಿಚ್ಚಿಟ್ಬಿಡ್ತೀನಿ. ಜೈ ವಡ ಮಹೇಶ್ವರ. ಏ ಪೈಲ್ವಾನ್, ನಮ್ಮ ಹುಡುಗನ ಮೇಲೆ ಕೈ ಮಾಡ್ತೀಯಾ? ನಾಯಿ ಮನಿತಲ ಬಾಲ ಮುದುಲ್ಕೊಂಡು ಅಂತ ಆಚೆ ಹೋದ್ಲೆ ಸಲಿ, ಇಲ್ಲ ಅಂದೆ ನಾನ್ ಏನ್ ಮಾಡ್ತೀನಿ ಗೊತ್ತಾ? ಈ ಪೈಲ್ವಾನ್ ಪಾಪಣ್ಣಂಗೆ ಅವಾಗ ನೋಡ್ತಾರೆ. ಪ್ಲೀಸ್ ಬಿಟ್ಬಿಡಿ ಸರ್, 500 ತಾನೆ, ನಾನ್ ನಿಮಗ್ ಕೊಡ್ತೀನಿ. 500 ಅಲ್ಲ, 5,000 ರೂಪಾಯಿ ಕೊಡ್ಬೇಕು ನೀನ್ ಮಾಡಿದ ತಪ್ಪಿಗೆ. ಓ ಮೈ ಗಾಡ್, ಯು ಮೀನ್ 5,000? ಯಾ ಯಾ. ಜೈ ವಡ ಮಹೇಶ್ವರ. ರಂಗಮ್ಮ, ನಿನ್ ಬಾಯಿ ಒಡೆ ಹಾಕ, ಮುಕ್ತಿ ಬೇಡವಾ? ಬೇಕು ಬೇಕು. ಸ್ವರ್ಗ ಬೇಡವಾ? ಬೇಕು ಬೇಕು. ನಿನಗೆ ಆಧ್ಯಾತ್ಮ ಬೇಡವಾ? ಬೇಕು ಬೇಕು. ಹಾಗಿದ್ರೆ ಸದ್ಯದಲ್ಲೇ ನಾನು ನಿನಗೆ ದರ್ಶನ ಕೊಡ್ತೀನಿ. ಒಡೆ ಮಹೇಶ್ವರ, ಒಡೆ ಮಹೇಶ್ವರ, ಬೇಕು ಬೇಕು. ಅತ್ತೆ ಅತ್ತೆ, ವಡೆ ಪೂಜೆ ಮಾಡ್ತಾ ಇದ್ದೀರಾ? ಹೌದಮ್ಮ, ಸಾದಾ ವಡೆ, ಮಸಾಲೆ ವಡೆ, ತಲಕಾಲಿ ವಡೆ, ಹೀಗೆ ವಿಧ ವಿಧವಾದ ವಡೆಗಳಿಂದ ಪೂಜೆ ಮಾಡಬೇಕು. ಎಲ್ಲದರಲ್ಲೂ ದೇವನಿದ್ದಾನೆ. ಆದ್ರೆ ಈಗ ನೀವು ಪೂಜೆ ಮಾಡ್ತಾ ಇರೋದು ಉದ್ದಿನ ವಡೆಲಿ. ಇದು ಮೊದಲನೇ ಹಂತ. ಎರಡನೇ ಹಂತದಲ್ಲಿ ತಲಕಾಲಿ ವಡೆಯಿಂದ ಪೂಜೆ ಮಾಡಬೇಕು. ಅದೇ ಮೂರನೇ ಹಂತದಲ್ಲಿ ಹೈಲ್ ವಡೆಯಿಂದ ಪೂಜೆ ಮಾಡಬೇಕು. ಹೀಗೆ ಪೂಜೆ ಮಾಡ್ತಾ ಮಾಡ್ತಾ ಕೈಲಾಸ ಪ್ರಾಪ್ತಿಯಾಗುತ್ತೆ. ಒಂದ್ ದಿವಸ ನೀವು ಕೈಲಾಸಕ್ಕೆ ಹೋಗ್ತೀರಲ್ಲ, ಆಗ ಅಲ್ಲಿಂದ ಒಂದು ಲೆಟರ್ ಹಾಕಿ. ಮಸಾಲೆ ವಡೆ ಮಹೇಶ್ವರ, ಉದ್ದಿನ ವಡೆ ಮಹೇಶ್ವರ, ತಲಕಾರಿ ವಡೆ ಮಹೇಶ್ವರ. ಅಲ್ಲ ಅಂದ್ರೆ ಈಗ ನಾವು 21st century ಅಲ್ಲಿ ಇದೀವಿ, ಈ ಟೈಮಲ್ಲಿ ವಡೆಲ್ ಪೂಜೆ ಮಾಡ್ತಾ ಇದ್ರಲ್ಲ, ನಿಮ್ಗೆ ಸ್ವಲ್ಪ ಬುದ್ಧಿ ಅನ್ನೋದು ಏನಾದ್ರು ಇದೆಯಾ? ಈ ವಿಷಯ ಏನಾದ್ರೂ ನಮ್ಮ ಮಹಿಳಾ ಸಂಘ ಗೊತ್ತಾದ್ರೆ ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಗುತ್ತೆ. ಅತ್ತೆ, ಈಗಿಂದೀಗ್ಲೇ ಇದನ್ನ ಸ್ಟಾಪ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಪದ್ದುನ ಕರೆಸಿ ಇದನ್ನೆಲ್ಲ ಆಚೆ ಬಿಸಾಕ್ಸ್ತೀನಿ. ನೀನು ನನ್ನ ಮನೆಗೆ ಬಂದು ನನ್ನನ್ನ ಪೂಜೆ ಮಾಡಬೇಡ ಅಪ್ಪಯ್ಯಾ. ಆಯ್ತು, ಯಾವ್ದಾದ್ರು ಕಾಡಲ್ಲಿ ಹೋಗಿ ಪೂಜೆ ಮಾಡ್ಕೊತೀನಿ. ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ್, ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ್, ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ್. ಅತ್ತೆ ಅತ್ತೆ, ಚಂದ
ಕೆರೆ ಬಾವಿ ಎಲ್ಲ ಮರಗಳನ್ನು ಹುಡುಕ್ಬಿಟ್ಟೆ, ಎಲ್ಲೂ ರಂಗತ್ತೆ ಸುಳ್ಳೇ ಇಲ್ಲ. ರಾತ್ರಿ ಇದ್ದವ್ರು ಬೆಳಗ್ಗೆ ಕಾಣಿಸ್ತಿಲ್ಲ ಅಂದ್ರೆ ಏನರ್ಥ? ಇದರಲ್ಲ ಈ ಮನೆ ಸೊಸೆ ಜಾಜಿ ಅಕ್ಕ ಬಾಯ್ಗೆ ಬಂದಾಗ ಆಗಾಗ ಅತ್ತೆಗೆ ಬೈತಾ ಇದ್ರು, ಪಾಪ ಅವರು ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಹೊರಟೋದ್ರು ಏನೋ. ಜಾಜಿ ಅಕ್ಕ, ಜಾಜಿ ಅಕ್ಕ. ಲೇಟ್ ಚಂಪಾ, ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದು ಬಿಡ್ತೀನಿ. ಪಕ್ಕೆ ಮುರಿಯ ಮತ್ ಪಕ್ಕದಲ್ಲಿ ಇರ್ಲಿ, ಬೆಳಗ್ಗೆ ಅಂತ ಅತ್ತೆ ಕಾಣಿಸ್ತಾ ಇಲ್ಲ. ಅವ್ರನ್ನ ಕರ್ಕೊಂಬಂದ್ರೆ ಸರಿ, ಇಲ್ಲಾಂದ್ರೆ ನಾನ್ ನಿಮ್ ಪಕ್ಕೆ ಮುರಿಬೇಕಾಗುತ್ತೆ. ಲೇಟ್ ಚಂಪಾ, ನೀನು ಈ ಮನೆ ಕೆಲಸದೋಳು, ಕೆಲಸದೊಳಗೆ ಇಷ್ಟೊಂದು ಕೊಪ್ಪ ಇರಬಾರ್ದು. ನಾನ್ ಕೆಲಸದೋಳಲ್ಲ, ಎಂ ಎಸ್ ಸಿ ಮೇಯರ್ ಸಭೆನ್ ಚಂಪಾಕಲಿ, ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟು. ಏನಾದ್ರೂ ಏನಂತೆ, ಮುಸ್ಲೆ ಸಿಕ್ಕ ತಪ್ಪುತ್ತೇನೆ. ಅತ್ತೆನ್ ಹುಡುಕ್ಸಿ ವಾಪಸ್ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ಮುಸ್ಲೆ ಪದ್ರೆ ಮೂತ್ ಮುಗಿ ಹೊಡ್ಸ್ತೀನಿ. ಯಾಕೋ ಅವಳು ಇಷ್ಟೊಂದು ರೊಚ್ಚಿಗೆದ್ ಬಿಡಿದಳೆ. ಚಂಪಾಗೂ ರಂಗತ್ತೆಗೂ ಸಿಕ್ಕಾಪಟ್ಟೆ ಲವ್ ಅಲ್ವಾ, ಅದಕ್ಕೆ ರೊಚ್ಚಿಗೆದ್ ಬಿಡಿದಳೆ. ಮಧು, ಟೇಕ್ ದಿಸ್ 200, ಚೆನ್ನಾಗಿ ಮಸಾಲ ದೋಸೆ ತಿಂದು ಅತ್ತೆ ಎಲ್ಲೇ ಇದ್ರು ಹುಡ್ಕೊಂಡ್ ಬರೋ ಜವಾಬ್ದಾರಿ ನಿಂದು. ಲೇ ಪಲ್ಲು, ನೀನು ನನ್ ಜೊತೆಗೆ ಬರ, ನಂಗೊಬ್ನಿಗೆ ಮಸಾಲ ದೋಸೆ ತಿನ್ನಕ್ ಬೇಜಾರು. ಒಡೆ ಮಹೇಶ್ವರ, ನನಗೆ ಒಳ್ಳೇದು ಮಾಡು, ನನಗೆ ದೀಕ್ಷೆ ಕೊಡು, ಗುಲು ದೀಕ್ಷೆ ಕೊಡು. ಮಾತೆ ಸತ್ಕುಲ ಪ್ರಸೂತೆ, ಏನಿದು ಕಣ್ಣಲ್ಲಿ ನೋವು? ಒಡೆ ಮಹೇಶ್ವರ, ನಿನ್ನ ಬಗ್ಗೆ ನನ್ನ ಮನೆಯವರೆಲ್ಲ ಕೇವಲವಾಗಿ ಮಾತಾಡ, ಅದನ್ನು ಕೇಳಿ ನನ್ನ ಕಲಳು ಚುಳ್ಳ ಅಂತ ಇದೆ. ನಿಮ್ ಮನೇಲಿ ಹಣ ಇದೆ, ಪ್ರೀತಿ ಇಲ್ಲ, ಒಡವೆ ಇದೆ, ಸ್ನೇಹ ಇಲ್ಲ, ಒಟ್ಟಿನಲ್ಲಿ ಎಲ್ಲ ಇದೆ, ಎಲ್ಲ ಸಂಬಂಧ ಯಕ್ಕೂಟಾಗಿದೆ. ಅದಕ್ಕೆ ನನಗೆ ಮುಕ್ತಿ ಕೊಡು ಗುಲು, ಮುಕ್ತಿ ಕೊಡು. ಆ ಮುಕ್ತಿ ಮುಕ್ತಿ ಅಂದ್ರೆ ತೂರ್ಚಿ ಬಿಟ್ಟು ಮುಕ್ತಿ ಕೊಡ್ತೀನಿ ನೋಡು. ಏನಿಗೆದ್ರಿ ತಲೆ ಬೋಡಿಸ್ಬಾರ್ದು, ಹೌದು ಪೂರೆಗೆದ್ರೆ ಸೀರೆ ಬಿಚ್ಚಾಕ್ಬಾರ್ದು. ಏನ್ ಯೋಚನೆ ಮಾಡ್ಬೇಡ, ಈ ಒಡೆ ಮಹೇಶ್ವರ ಬಂದು ಎಲ್ಲ ಸರಿ ಮಾಡ್ತಾನೆ. ಅಕಟ ಅಕಟ. ಅಯ್ಯೋ ರಂಗತ್ತೆ, ಇಲ್ಲೇನ್ ಮಾಡ್ತಾ ಇದೀಯ, ಮನೆಗ್ ಬಾ. ಇಲ್ಲ ಇಲ್ಲ, ನಾನು ಮನೆಗ್ ಬರಲ್ಲ. ಅಮ್ಮ ಈಗಂದ್ರೆ ಹೇಗೆ, ಮನೆ ನಿಂದು ಬಾ. ಒಡೆ ಮಹೇಶ್ವರ ಬರೋ ಹಾಗಿದ್ರೆ ನಾನು ಬರ್ತೀನಿ, ಇಲ್ಲ ಅಂದ್ರೆ ನಾನು ಮನೆಗ್ ಬರೋದೇ ಇಲ್ಲ. ಒಡೆ ಮಹೇಶ್ವರ, ಯಾಕೆ ನೊಚ್ಚಿಗೆದ್ದಿದ್ದೀರಾ? ಮಾತೆ ಸತ್ಕುಲ ಪ್ರಸೂತೆ, ಯಾವ ಸಮಯದಲ್ಲಿ ದರ್ಶನ ಕೊಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನೇನ್ ಹೇಳೋದು, ನಿನ್ ಬಾಯಿ ಒಡೆ ಹಾಕ. ಈಗ ನಿನ್ ಪಾಡಿ ನಿನ್ ಮನೆ ಹೋಗು, ನಾಳೆ ರಾತ್ರಿ ನಾನು ದರ್ಶನ ಕೊಡ್ತೀನಿ. ಒಡೆ ಮಹೇಶ್ವರ ಅಂತ ಕರಿ, ಅಕಟ ಅಕಟ ಅಂತ ಬಂದು ನಿನ್ ಬಾಯಿ ಒಡೆ ಹಾಕ್ಬಿಡ್ತೀನಿ. ಅತ್ತೆ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗಿದ್ದೀರಲ್ಲ, ಈವನ್ ಸ್ಮಾಲ್ ಕಿಡ್ಡ. ನೀವು ಮನೆ ಬಿಟ್ಟು ಹೋದ್ರೆ ಈ ಚಂಪ ನನ್ ಮೇಲೆ ರೋಪಾಗ್ತಾಳೆ. ಬಂದಿರೋ ಕೋಪಕ್ಕೆ ಈ ಚಂಪನೆ ಮನೆಯಿಂದ ಆಚೆ ಓಡ್ಸೋಣ ಅಂತಿದ್ದೆ, ಆದ್ರೆ ನೀವೇ ಬೇಜಾರು ಮಾಡ್ಕೋತೀರಂತ ಸುಮ್ನೆ ಇದ್ದೆ. ನೋಡಮ್ಮ, ನಾನು ಮಾಡಿದ್ದು ಸಲೀನೋ ತಪ್ಪೋ ಆ ಒಡೆ ಬಾಬಾ ಅವ್ರನ್ನ ಕೇಳು ಗೊತ್ತಾಗುತ್ತೆ. ಆ ಒಡೆ ಬಾಬಾ ಮನೆಗೆ ಬರ್ಲಿ, ನಾನೇ ನಿಮ್ಮ ಕಂಪ್ಲೇಂಟ್ ಮಾಡ್ತೀನಿ. ಒಡೆ ಮಹೇಶ್ವರ, ಒಡೆ ಮಹೇಶ್ವರ, ಎಲ್ಲಿದ್ದೀಯ ಬೇಗ ಬಾಬಾ. ಒಡೆ ಮಹೇಶ್ವರ, ನೀನಪ್ಪ ನಿನ್ನ ಲೀಲೆ ಕಾಲೆಲ್ಲ ಕೂಡಲೇ ಬಂದ್ಬಿಟ್ಟಿಯಲ್ಲ, ಹೇಗೆ ಎಲ್ಲ ಮುಖ ಮುಖ ನೋಡ್ತಾ ನಿಂತಿದ್ದೀನಿ. ಒಡೆ ಮಹೇಶ್ವರನ ಧ್ಯಾನ ಮಾಡಿ ಮಹೇಶ್ವರ. ಒಡೆ ಮಹೇಶ್ವರ, ಸಾದಾ ಒಡೆ ಮಹೇಶ್ವರ, ಕಲಕಾಲ ಒಡೆ ಮಹೇಶ್ವರ, ಮಸಾಲೆ ಒಡೆ, ಉದ್ದಿನ ಒಡೆ, ಕೈಲು ಒಡೆ, ಸಂತೆ ಒಡೆ, ಮುಟ್ಟೆ ಒಡೆ, ಗಟ್ಟಿ ಒಡೆ ಮಹೇಶ್ವರ, ನಿನ್ನ ದರ್ಶನದಿಂದ ನಾವು ಕೃತಾರ್ಥರಾದ. ಎಷ್ಟೊಂದು ಒಡೆಗಳ ದರ್ಶನ ಮಾಡಿಸ್ಬಿಟ್ಟೆ ತಾಯಿ. ತಗೊಳ್ಳಿ, ಇದು ಕೈಲಾಸದಿಂದ ತಂದಿರೋ ಒಡೆ, ಗರಿಗರಿಯಾದ ಒಡೆ, ಶುದ್ಧವಾದ ಒಡೆ, ದೇವರ ಒಡೆ. ಇದನ್ನ ತಿಂದ್ರೆ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ. ಯಾರು ತಿನ್ನಲ್ವೋ ಅವ್ರ ಮುಂದಿನ ಜನ್ಮ ನಾಯಿ ಆಗುತ್ತೀರಾ? ನನ್ಗೆ ಎಂಎಲ್ಎ ಆಗಕ್ಕೆ ಟಿಕೆಟ್ ಸಿಗುತ್ತಾ? ಸಿಗುತ್ತೆ. ಅದು ನೆರವೇರುತ್ತಾ? ಇನ್ನೇ ಮುಂದೆ ನೋಡದೆ ತಿನ್ನಮ್ಮ, ಆಗುತ್ತೆ. ಯಾವ್ಯಾವ ಮೂಲೆಯಲ್ಲಿ ಏನೇನಿದೆ ಎಲ್ಲ ನನಗೆ ಗೊತ್ತು. ಹೆಚ್ಚಾಗೋದು ಮುಂಚೆ ಎಲ್ಲ ಲಪ್ಟಾಯಿಸ್ಬಿಡೋಣ. ಅಡ್ಡ ಪಾಪ ವೇಷ ಹಾಕೊಂಬಂದು ಏನ್ ವೇಷ ಹಾಕೊಂಬಂದ್ರು ಹಿಡಿತೀಯಲ್ಲ, ನೀನೇನ್ ಪೊಲೀಸ ಇಲ್ಲ ಪೊಲೀಸ್ ನಾಯ? ನಿನ್ನ
ಇನ್ನೊಂದ್ರಿಗೆ ನಾನು ಎಷ್ಟು ಜನ ನೋಡಿದ್ದೀನಿ. ವಡೆ ತಿನ್ಸಿ ಅವ್ರಿಗೆ ಪ್ರಜ್ಞೆ ತಪ್ಪಿಸಿದ್ಯಾ? ಎದ್ದೇಳ್ಸ, ನೀರ್ ತುಂಬಿಸಿ ಎದ್ದೇಳ್ಸ. ವಡೆ ಮಹೇಶ್ವರ ಮುತ್ತಮ್ಮ ಬಾಯ್ನ. ಯಾರು ವಡೆ ಮಹೇಶ್ವರ? ಇವಳು ಪ್ರಸಾದ ಅಂತ ವಡೆ ತಂದು ಕೊಟ್ರು, ಅದನ್ನ ತಿಂತಿದ್ದ ಹಾಗೆ ನಾವು ತೇಳ್ಕೊಂಡು ಹೊಟ್ಟು. ನೀವು ಹಂಗೆ ತೇಳ್ತಾ ಇದ್ರೆ ಇವ್ ಮನೇನೆ ಹಂಗೆ ಮುಗಿಸ್ಬಿಟ್ಟಿರೋ. ನೀವು ತಿಳ್ಕೊಂಡಾಗ ಇವನು ವಡೆ ಮಹೇಶ್ವರ ಅಲ್ಲ, ಬಾಬಾ ಅಲ್ಲ, 12 ವರ್ಷದಿಂದ ನಮ್ ಡಿಪಾರ್ಟ್ಮೆಂಟ್ ಬೇಕಾಗಿದ್ದ ಕಳ್ಳ.